ಅಣ್ಣವರೇ, ಇಲ್ಲಿ ಸಿಡ್ಲಿಂಗ್ ಸ್ವಾಮಿಗಳ ಮನೆಯಲ್ಲಿ ಸ್ವಾಮಿ ಸ್ವಾಮಿ ಯಾರು? ಸಿಡ್ಲಿಂಗ್ ಸ್ವಾಮಿಗಳ ಮನೆ ಇದೇನವ? ಹೌದು. ಹೊಸಿ ಬರ್ತೀರೇನವ? ಬಂದೆ ಇರಿ. ನಮಸ್ಕಾರ ಕಣವ. ನಮಸ್ಕಾರ. ನನ್ನ ನಾಗರಾಜು ಅಂತ. ಸಿಡ್ಲಿಂಗ್ ಸ್ವಾಮಿಗಳನ್ನ ಮಾತಾಡಿಸ್ಬೇಕಾಗಿತ್ತು ಕಣವ. ಇಲ್ಲ, ಆಗಲ್ಲ. ಹಂಗ ಅನ್ಬೇಡಿ ಕಣವ. ಬೋತ್ ತುರ್ತಾಗಿ ಅವ್ರ ತಾವು ಮಾತಾಡಿಸ್ಬೇಕು ಕಣವ. ಇತ್ತಿದ್ರೆ ನಾನ್ ಯಾಕೆ ಇಲ್ಲ ಅಂತಿದ್ದೆ? ಅವ್ರ ಮನೇಲಿ ಇಲ್ಲ. ಇಷ್ಟು ಹೊತ್ತಿನಂತ ಎಲ್ಲಿಗೆ ಹೋಗಿರ್ತವ? ನನಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಪೂಜೆ ಮಾಡ್ಸಕ್ ಹೋಗ್ತಾ ಇರ್ತಾರೆ. ನೆನ್ನೆ ಹುಣ್ಣಿಮೆ ಅಲ್ವಾ, ಇಡೀ ರಾತ್ರಿ ಪೂಜೆ ಮಾಡ್ಸಕ್ ಎಲ್ಲೋ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಷ್ಟೊತ್ತಿಗೆ ಬರ್ಬೋದವ? ನನಗೆ ಗೊತ್ತಿಲ್ಲ. ಇದೇ ಊರಾದ್ರೆ ಬೆಳಕ್ ಹರಿಯೋದ್ರೊಳಗೆ ಬಂದ್ಬಿಡ್ತಾರೆ, ಬೇರೆ ಊರಾದ್ರೆ ಗೊತ್ತಿಲ್ಲ. ಹಂಗಾರೆ ಕಾಯ್ಬೋದೇನವ? ಕಾದಿರಿ, ನಂಗೇನಂತೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ನನಗೆ ಗೊತ್ತಿಲ್ಲ. ಅವ ಏನೇನು ಒಂದು ಅರ್ಧ ಮುಕ್ಕಾಲು ಗಂಟೆನಾಗ ಬರ್ತಾರಲ್ವಾ? ಹಾಗಂತ ನಾನೇ ನಿಮ್ಮನ್ನ ಒಳಗೆ ಕರೆದು ಕೂಡಿಸ್ಬಿಡಲ್ಲ. ದೇವ್ರೆ, ಏನಪ್ಪ ಮಾಡವ, ನಂಗೆ ಬೇರೆ ಡ್ಯೂಟಿಗೆ ಗೊತ್ತಾಯ್ತೈತೆ. ಈ ಸಾವಿತ್ರಿ ನನಗೆ ಕೆಲಸ ಹಚ್ಚೋದೆಲ್ಲ ಇಂಥ ಕೆಲಸವೇ, ಬರೀ ತಾಪತ್ರ ಇದೆ. ಆ ಒಯ್ಯ ಬಂದಿದ್ದಿದ್ರೆ ಫೋನ್ ಹಚ್ಚತ್ತ ಕಡೆ ಮಾತಾಡ್ಕೊಳ್ಳಿ ಸ್ವಾಮಿ ಅಂತ ಹೇಳ್ಕೊಡ್ಬೋದಾಗಿತ್ತು. ಎಷ್ಟೊತ್ತಿಗೆ ಬರ್ತಾನ, ಏನ್ ಕತೆನ? ಶಿವಮ್ಮ ನೋಡಿದ್ರೆ ಬಾಗ್ಲೇ ಹಾಕೊಂಬಿಟ್ಲು. ಏನ್ ಸ್ವಾಮಿ ತಾಯಿ, ಇನ್ನು ಸ್ವಾಮಿಗಳು ಬಂದೇ ಇಲ್ವಲ್ಲ? ನಾನ್ ಹೇಳಿಲ್ವಾ ನಿಮ್ಗೆ ಅವ್ರು ಎಷ್ಟೊತ್ತಿಗೆ ಬರ್ತಾರ ಏನು ನನಗೆ ಗೊತ್ತಿಲ್ಲ ಅಂತ. ಇಷ್ಟ ಇದ್ರೆ ಇರ್ರಿ, ಕಷ್ಟ ಆದ್ರೆ ಹೋಗ್ರಿ. ಅವ ನನ್ ಡ್ಯೂಟಿಗೆ ಒತ್ತಾಯ್ತದ ಕಣವ. ಅಯ್ಯ, ನಿಮ್ಮನ್ನ ಯಾರ್ರಿ ತಡೆದಿರೋರು? ಹೋಗ್ರಿ ನಿಮ್ ಕೆಲ್ಸಕ್ಕೆ. ಹಂಗಲ್ಲ ಕಣವ, ಅವ್ರ ತಾವು ತುಂಬಾ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಅವ್ರ ಫೋನ್ ನಂಬರ್ ಏನಾರ ಆಯ್ತಾ? ಅಯ್ಯ, ಅವ್ರ ಮೊಬೈಲ್ ನ ಮನೇಲೆ ಬಿಟ್ಟು ಹೋಗಿದ್ದಾರೆ. ಅವ್ರು ಸ್ವಲ್ಪ ಮರವ್ ಜಾಸ್ತಿ, ಕೂತಿದ್ದನ್ನ ಕೂತ್ ಕಡೆನೆ ಮರಿತಿರ್ತಾರೆ. ಬೇರೆ ಏನಾರು ತಗೊಂಡ್ರೆ ಅದನ್ನ ನಿನ್ನೆಲ್ಲೋ ಮರ್ತು ಬರ್ತಾರೆ ಅಂತ ನಾನು ಅವ್ರ ಮೊಬೈಲ್ನೇ ಕೊಟ್ಟು ಕಳ್ಸಲ್ಲ. ಹಂಗಾರು ಅವ್ರು ತಾವು ಹೆಂಗವ ಮಾತಾಡ್ಸೋದು? ಅವ್ರು ಬಂದ್ಮೇಲೆ ಮಾತಾಡ್ಸೋದು. ಯಾವಾಗ ಬಿಡ್ತಾರವ? ಹೇಳಿಲ್ವಾ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಕೆಲ್ಸಕ್ಕೆ ಹೊತ್ತಾದ್ರೆ ಹೋಗಿ ಸಾಯಂಕಾಲ.